ನಾವೀಗ ರಾಮನಗರದ ರೇಷ್ಮೆ ಮಾರುಕಟ್ಟೆಯಲ್ಲಿ ಇದ್ದೀವಿ. ರಾಮನಗರದ ರೇಷ್ಮೆ ಮಾರುಕಟ್ಟೆಯಲ್ಲಿ ಜನರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀರಿ. ಇಲ್ಲಿ ಜನ ಬಹಳಷ್ಟು ವಿಚಾರಗಳ ಬಗ್ಗೆ ಮಾತನಾಡುವಂಥದ್ದಿದೆ. ಏನ್ ಹೇಳ್ತೀರಿ, ಹೆಂಗಿದೆ ರೇಷ್ಮೆ ರೇಟಲ್ಲಿ? ಸರ್, ಈಗ ಆಲ್ರೆಡಿ ಸ್ವಲ್ಪ ಡೌನ್ ಆಗಿದೆ. ಯಾಕೆ ಅಂದರೆ ಸ್ವಲ್ಪ ನೂಲಿನ ರೇಟು ಕಮ್ಮಿ ಆಗಿರೋದ್ರಿಂದ, ಮತ್ತೆ ಏನು ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ, ಗೂಡು ಜಾಸ್ತಿ ಬರ್ತಾ ಇದೆ. ಯಾಕೆಂದರೆ ಈಗ ಸೊಪ್ಪು ಬೇಸಿಗೆಯಲ್ಲಿ ಜಾಸ್ತಿ ಬರುತ್ತೆ, ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಸೊಪ್ಪು ಕೊಲೆ ಕಮ್ಮಿ ಬರೋದ್ರಿಂದ, ಈಗ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ 100 ಮೊಟ್ಟೆ ಮೇಯಿಸತಕ್ಕಂಥ ರೈತ ಇವತ್ತು 125-130 ಮೊಟ್ಟೆನ ಇಟ್ಟು ಅವ್ನು 100 ಕೆ ಜಿ ತರ್ತಕ್ಕಂಥ ಗೂಡನ್ನ ಇವತ್ತು 150 ಕೆ ಜಿ 120 ಕೆ ಜಿ ತರುವಂಥ ಒಂದು ಪರಿಣಾಮ ಇದೆ. ಬೇಸಿಗೆಯಲ್ಲಿ ಸೊಪ್ಪು ಯಥೇಚ್ಛವಾಗಿ ಕೂಡ ಬರ್ತದೆ. ಕಡಿಮೆ ಆಗಿದೆ ಸರ್, ಅದರಿಂದ ನಮಗೆ ಭಾರಿ ತೊಂದರೆ ಆಗ್ತಾ ಇದೆ. ಮೊದಲೆಲ್ಲ ಹಿಂದಿನ ವರ್ಷ ಎಲ್ಲ ಆ ಕಡೆ ವರ್ಷ ಎಲ್ಲ 800-900 ಇತ್ತು, ಆದರೆ ಈಗ ಕಮ್ಮಿ ಇದಕ್ಕಿದ್ದಾಗೆ ಕಮ್ಮಿ ಆಗಿಬಿಟ್ಟಿದೆ. ಆದ್ದರಿಂದ ಇಳುವರಿ ಜಾಸ್ತಿ ಬರ್ತಾ ಇದೆ. ಈಗ ಇಳುವರಿ ಬರೋದ್ರಿಂದ ನಮಗೆ ರೇಟ್ ಕಮ್ಮಿ ಆಗಿಬಿಟ್ಟಿದೆ. ಅದಕ್ಕೆ ಏನು ಪ್ರಾಬ್ಲಮ್ ಅಂತ ನಾವು ಕೇಳ್ತಾ ಇದ್ದೀವಿ. ಸರ್, ಮೊದಲನೇ ಪ್ರಶ್ನೆ ಏನಾಯಿತು ಅಂತ ಹೇಳಿದ್ರೆ, ರೇಷ್ಮೆ ರೇಟ್ ಈಗ ಬಿಲ್ಕುಲ್ ಕಡಿಮೆ ಐತೆ, ಏನು ಜಾಸ್ತಿ ಏನಿಲ್ಲ. 2800 ರೂಪಾಯಿಂದ 300 ರೂಪಾಯಿ ಗಂಟ ನಡೀತಾ ಐತೆ. ಅವ್ರಿಗೂ ವರ್ಕೌಟ್ ಆಗಬೇಕಲ್ಲ, ರೀಲರ್ಸ್ಗೂ. ಬಟ್ ಏನಂತ, 100 ಮೊಟ್ಟೆ ತೊಗೊಂಡು ಹೋದ್ರೂ ಇವ್ರು ಹೇಳ್ದಂಗೆ ಕರೆಕ್ಟಾಗಿ 120-130 ಕೆ ಜಿ ಗೂಡು ಬರುತ್ತೆ. ಅವ್ರಿಗೆ ರೇಟ್ ಜಾಸ್ತಿ ಏನೋ ಸಿಗ್ತಾ ಇಲ್ಲ ಅವ್ರಿಗೂ, 400 ರೂಪಾಯಿ ಗಂಟ ಅವ್ರಿಗೂ ಸಿಗ್ತಾ ಇದೆ. ಅವ್ರಿಗೇನು ಲಾಸ್ ಆಗಲ್ಲ, ಅವ್ರು ಲಾಸ್ ಅಂತ ಹೇಳ್ತಾರೋದು, ಲಾಸ್ ಅಂತೂ ಏನೂ ಆಗಲ್ಲ. ಬಟ್ ರೇಷ್ಮೆಗೆ ನಮಗೆ ಪ್ರೊಡಕ್ಷನ್ ಬರಬೇಕಲ್ಲ, ಪ್ರೊಡಕ್ಷನ್ ಬರ್ತಾ ಇಲ್ಲ ಇಲ್ಲಿ. ಪ್ರೊಡಕ್ಷನ್ ನಾವೂ ರೀಲರ್ಸ್ಗೆ ಲೇಬರ್ಸ್ಗೆ 100,000 ರೂಪಾಯಿ ಅಡ್ವಾನ್ಸ್ ಕೊಡಬೇಕು. ನಾವು ರೀಲರ್ಗೆ ರೀಲ್ ಮಾಡಬೇಕಾದ್ರೆ 100,000 ರೂಪಾಯಿ ಅಡ್ವಾನ್ಸ್ ಕೊಟ್ಟರೆ 400 ರೂಪಾಯಿ ವೇಜಸ್ ಕೊಡ್ತೀವಿ. ನಾವೂ ನಮಗೆ ಏನು ಗಿಟ್ತಾ ಇಲ್ಲ. ನಾವೂ ಲಾಸ್ಟ್ನಲ್ಲಿ ಕಂಪ್ನಿ ಓಡಿಸ್ತಾ ಇರೋದು, ಇದು ಏನು ಆದಾಯದಲ್ಲಿ ಏನಿಲ್ಲ. ಸರ್ಕಾರದಿಂದ ನಮಗೆ ಏನು ಕೊಡಲ್ಲ, ರೈತರಿಗೆ ಸಿಗ್ತಾ ಐತೆ ಸರ್ಕಾರದಿಂದ. ರೀಲರ್ಸ್ಗೆ ಏನು ಸಿಗ್ತಾ ಐತೆ ಸರ್ಕಾರದಿಂದ ಹೇಳಿ? ಲಾಸ್ಟ್ನಿಂದ ಹೋಗ್ತಾ ಇದ್ರು ಮನೆ ಎಲ್ಲ ಮಠ ಎಲ್ಲ ಹೋಗಿ ಗಿರ್ವಿ ಇಟ್ಟಿದ್ದಾರೆ. ಯಾರು ಅದಕ್ಕೆ ಏನು ಅನುಭವ ಮಾಡ್ಕೊಡ್ತಾ ಇದ್ದಾರೆ ಹೇಳಿ? ಏನು ಸಾಲ್ ಮಾಡ್ತಾ ಇದ್ದಾರೆ ಹೇಳಿ? ಏನಾರ ಸಾಲ್ ಮಾಡ್ತಾವ್ರ? ಏನೂ ಇಲ್ವಲ್ಲ. ರೀಲರ್ಸ್ಗೆ ಏನು ಕೊಡ್ತಾ ಇಲ್ವಲ್ಲ. ಸಬ್ಸಿಡಿ ಕೊಡ್ತಾ ಇದ್ರು, ಅದು ಸಬ್ಸಿಡಿನೂ ಇಲ್ವಲ್ಲ. ಏನು ಕೊಡ್ತಾವ್ರ ಸರ್ಕಾರದಿಂದ? ಸಬ್ಸಿಡಿ ಯಾಕೆ ನಿಲ್ಲಿಸಿದ್ರು? ಅದು ಬೇಡ ಅಂತ. ಏನು ಅನುಕೂಲ ಮಾಡ್ಕೊಡ್ತಾವ್ರೆ ರೀಲರ್ಸ್ಗೆ? ಏನು ಅನುಕೂಲ ಇಲ್ಲ ರೀಲರ್ಸ್ಗೆ. ಎಲ್ಲಿಂದ ಬಂದ್ರೂ ರೈತರಿಗೇನೆ, ರೈತರೇನ ಮನುಷ್ಯರು, ಅವರೇ ಓಟ್ ಹಾಕ್ತಾ ಇರೋದು. ನಾವು ಮನುಷ್ಯರಲ್ವಾ, ಓಟ್ ಹಾಕ್ತಾ ಇಲ್ವಾ ನಾವು? ಎಲ್ಲ ಅವ್ರದ್ದು ಎಷ್ಟು ಅಧಿಕಾರ ಐತೆ, ನಮ್ಮದು ಅಷ್ಟೇ ತಾನೇ ಅಧಿಕಾರ ಇರೋದು. 5 ಬೆಳ್ಳೂನು ಒಂದೇ ಸಮ ಇಲ್ಲ, ನೋಡ್ಕೊಂಡು ಹೋಗ್ಬೇಕು ಸರ್. 5 ಬೆಳ್ಳೂನು ರೇ ಮನ್ನಾ ಮಾಡ್ತಾವ್ರ, ಸಾಲ ಮನ್ನಾ ಮಾಡಿದ್ರೆ ನಮ್ಗೆ ಏನೈತೆ? ನಮ್ಗೆ ಏನು ಕೊಡ್ತಾ ಇಲ್ಲ. ಮಾಡಿಲ್ಲ ಸರ್. ಈ ವರ್ಷ ರೈತರು 95% ಒಟ್ಟು ಈಗ ರೇಷ್ಮೆ ಏನಿಲ್ಲ, ಒಟ್ಟು ಕಿತ್ಲಾತಾರ ರೀ. ಎಕ್ಸಾಮ್ ಡೌನ್ ಆಗಿದೆ ರೇಟ್ ಒಂದೇದ್ರಿ. ಎರಡನೇದು ಗೂಡು ಕಟ್ಟಲ್ಲ, ಮೈತಾವು ಎಲ್ಲ ಖರ್ಚು ಮಾಡ್ತಾರ ರೈತ. ಲಾಸ್ಟಿ ಗೂಡು ಕಟ್ಟೋ ಟೈಮ್ ನಿಂತು ಬಿಡತ್ತಾರ. ಈಗ ಎಲೆಕ್ಷನ್ ಬಂದಿದೆಲ್ಲ, ಏನ್ ಹೇಳ್ತೀರಿ ಎಲೆಕ್ಷನ್ ಬಗ್ಗೆ? ಎಲೆಕ್ಷನ್ ಬಂದಿದೆ, ವೋಟ್ ಹಾಕ್ಲೇಬೇಕು. ಏನೋ ಸ್ಥಳೀಯವಾಗಿ ಯಾರು ನಮ್ಗೆ ಸಿಗ್ತಾರೆ, ನಮ್ಮ ಕೆಲಸಗಳನ್ನು ಯಾರು ಮಾಡ್ತಾರೋ ಅವ್ರಿಗೆ ವರ್ಕ್ ಯಾರು ಮಾಡ್ತಾರೋ, ನಮಗೆ ರೈತರ ಪರವಾಗಿ ಯಾರು ನಿಂತ್ಕೊತಾರೆ, ಜನಗಳು ಸಾಮಾನ್ಯ ಜನಗಳ ಪರವಾಗಿ ಯಾರು ನಿಂತ್ಕೋತಾರೆ, ಅವ್ರಿಗೆ ನಾವು ಓಟ್ ಹಾಕಬೇಕು. ಅದರಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರು ಅತಿ ಹೆಚ್ಚು, ಇಡೀ MPಗಳು ಯಾರಿದ್ದಾರೋ ಅತಿ ಹೆಚ್ಚು ಕೆಲಸವನ್ನು ಮಾಡ್ತಕ್ಕಂಥವ್ರು ಡಿ ಕೆ ಸುರೇಶ್ ಅವರು. ರೈತರ ಪರವಾಗಿ ನಿಂತಿದ್ದಾರೆ. ಈಗ ರೈತರ ಪರವಾಗಿ ಯಾವ ಥರ ಅಂತಂದರೆ, ರೇಷ್ಮೆ ಹುಳು ಸಾಕಾಣಿಕೆ ಮನೆಯಾಗಿರ್ಬೋದು, ನರೇಗಾದಲ್ಲಿ ರೇಷ್ಮೆ ತೋಟಗಳಿಗೆ ಕೊಡಿಸೋಂಥ ವಿಚಾರಗಳಿರ್ಬೋದು, ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸುರೇಶ್ ಅವರು ನಿಂತಿದ್ದಾರೆ. ಮತ್ತು ಈಗಾಗಲೇ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂದರೆ, 30 ರೂಪಾಯಿ ಬಯೋಲ್ಟೇನ್ಗೆ ಕೆ ಜಿಗೆ 30 ರೂಪಾಯಿನ ಪ್ರೋತ್ಸಾಹಧನವಾಗಿ ಕೊಡಬೇಕು ಅಂತ ಕೂಡ ಘೋಷಣೆ ಮಾಡಿದೆ. ನೀವೇನು ಹೇಳ್ತೀರಿ, ಹೆಂಗಿದೆ ಎಲೆಕ್ಷನ್? ಸರ್, ನಮ್ಮ ಕಡೆಗೆಲ್ಲ BJP ಮಾಡಿಬಿಟ್ಟು ಸರ್, ಅಲ್ಲ BJP ಗೆಲ್ಸ ಅಲ್ಲ, ಮೋದಿ ಸರ್ಕಾರದವರೆಲ್ಲ ಅವು. ಈ ಸರ್ಕಾರ ಬಂದಿದ್ದು ರೇಟ್ ಬಿದ್ದ ಅಭಿಪ್ರಾಯ ಸರ್. ನಮಗೆ ನೀವು ಸಿದ್ದರಾಮಯ್ಯ ಸರ್ಕಾರ ಬಂದಲ್ಲಿದ್ದ ರೇಟ್ ಬಿದ್ದು ಐತೆ ಅಂದ್ರೆ ನಮಗೆ ರೈತರಿಗೆ ಫುಲ್ ರೈತ ಬಿದ್ದ ರೈತ ಕೇತ್ರ ರೇಟ್ ಇಲ್ಲ. ಸಿದ್ದರಾಮಯ್ಯ ಬಂದಿಂದ ರೇಟ್ ಬಿದ್ದಿದ್ದ ರೇಷ್ಮೆ ಅಂತೇಳಿ ನಾವು BJP ಹೇಳ್ತೀರಿ. ಇಲ್ಲ ಸರ್, ನೋಡಿ, ನಮ್ಮ ಬ್ರದರ್ ಒಬ್ರು ಹೇಳಿದ್ರು MP ಅವ್ರು ಒಳ್ಳೆ ಕೆಲಸ ಮಾಡ್ದವ್ರೆ ಅಂತ. ಅವರು ನಮ್ಮ ಯಾರೋ ಒಬ್ರು ರೈತರು ಬಂದ್ಬಿಟ್ಟು ಕೇಳಿದಾಗ, ನಮಗೆ ಬರ ಬಂದಿದೆ ಸರ್, ಏನಾದ್ರು ಬರ ಪರಿಹಾರ ಕೊಡ್ಸಿ ಅಂತ ಅಂದರೆ, ನೀವು ಟ್ಯಾಕ್ಸ್ ಎಷ್ಟು ಕೇಳ್ತಾ
ಇದು ಈ ಟ್ಯಾಕ್ಸ್ ಎಷ್ಟು ಕಟ್ತಾ ಇದ್ರಿ ಅಂತ ಕೇಳ್ತಾರಲ್ಲ, ಒಬ್ಬ ಎಂ ಪಿ ಆಗಿ ಒಬ್ಬ ರೈತರಿಗೆ ಸಮಾಧಾನ ಹೇಳಬೇಕಾ? ಮತ್ತು ಅವ್ರಿಗೆ ಏನು ಟ್ಯಾಕ್ಸ್ ಎಷ್ಟು ಕಟ್ತಾ ಇದ್ರು? ರೈತರು ಟ್ಯಾಕ್ಸ್ ಕಟ್ಟದೆ ಅವ್ರು ವ್ಯವಹಾರ ಮಾಡ್ತಾ ಇದಾರೆ ಸರ್. ಒಂದು ಗೂಡ್ ಮಾರ್ಕೆಟ್ಗೆ ಬಂದರೆ ಒಂದು ಪುಟ್ಟಿ ಕೂಡ ಟ್ಯಾಕ್ಸ್ ಕಟ್ತಾವ್ರೆ. ಹತ್ತು ಮೂರು ಟೈಮ್ ಇವಾಗ ಎಂ ಪಿ ಆಗಿರೋದು ಅವ್ರದ್ದು, 10 ವರ್ಷದಿಂದ ಏನು ಅವ್ರದ್ದು ಏನೂ ಇಲ್ಲ. ಇವಾಗ ಏನೋ ನಮ್ಮ ಇವರು ಮಂಜುನಾಥ್ ಅವ್ರು ಬಂದಿದ್ದಾರೆ, ನೋಡೋಣ ಏನಾದರೂ ಇದು ಒಳ್ಳೇದಾಗುತ್ತಾ. ನೀವೇನು ಹೇಳ್ತೀರಿ ಈ ಕ್ಷೇತ್ರಕ್ಕೆ? ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಹೃದಯಕ್ಕೆ ಹೃದಯ ಹೃದಯವಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಬಂದಿದ್ದಾರೆ. ಇಲ್ಲಿ ಹಲವಾರು ಜನ ರೈತರು ನಿಂತಿದ್ದಾರೆ, ಬೇರೆ ಜಿಲ್ಲೆಯವರು, ಬೇರೆ ತಾಲೂಕಿನವರೆಲ್ಲ ನಿಂತಿದ್ದಾರೆ. ಏಕೆಂದರೆ ಹೃದಯ ಕೆಲವರು ಅವರು ಆಸ್ಪತ್ರೆಗೆ ಹೋದಾಗ ಫಸ್ಟು ಬಡವ್ರನ್ನ ನೋಡಿ ಇವರು ಬಡವಾನೆ ಅಂತ ಕನ್ಫರ್ಮ್ ಮಾಡೋರು ಡಾಕ್ಟರ್ ಮಂಜುನಾಥ್. ಅವ್ರನ್ನ ಫಸ್ಟ್ ಕರೆದು ಚೇಂಬರ್ ಒಳಗಡೆ ಏನಾಗಿದೆ ಏನು ಅಂತ ಕೇಳಿ ಅವ್ರಿಗೆ ಆಗಬೇಕಾಗಿರುವಂಥ ವಿಶೇಷ ಏನು ಹೃದಯಕ್ಕೆ ಸಂಬಂಧಪಟ್ಟಿರೋ ಕಾಯಿಲೆದು ಎಲ್ಲನೂ ಮಾಡಿಕೊಟ್ಟಿದ್ದಾರೆ. ಜನ ಸಿ ಎನ್ ಮಂಜುನಾಥ್ ಅವ್ರ ಬಗ್ಗೆ ಭಾಳ ಒಲವಿಕ್ಕೊಂಡಿದ್ದಾರೆ. ಸಿ ಎನ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಬಾರಿ ಭರ್ಜರಿ ಗೆಲುವು ಸಾಧಿಸ್ತಾರೆ. ಆಮೇಲೆ ಈ ಅವ್ರೇನಾನ ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಸಿ ಎನ್ ಮಂಜುನಾಥ್ ಅವ್ರು ಗೆದ್ದರೆ ಇಡೀ ಭಾರತ ದೇಶಕ್ಕೆ ಕೇಂದ್ರದಲ್ಲಿ ಆರೋಗ್ಯ ಮಂತ್ರಿ ಆಯ್ತಾರೆ ಅಂತೇಳಿ ನಮ್ಮ ಅನಿಸಿಕೆ ಇದೆ. ಎಲ್ಲರೂ ಎಲ್ಲ ರೈತ ಬಾಂಧವರಾಗಲಿ, ಕಾರ್ಮಿಕ ಬಂಧುಗಳಾಗಲಿ, ಎಲ್ಲ ಸಾರ್ವಜನಿಕರಾಗಲಿ, ಎಲ್ಲರ ಬಾಯಲ್ಲೂ ಸಿ ಎನ್ ಮಂಜುನಾಥ್ ಅವ್ರ ಹೆಸರು ಭಾಳ ಮುಂಚೂಣಿಯಲ್ಲಿದೆ. ಸಿ ಎನ್ ಮಂಜುನಾಥ್ ಅವ್ರು ಗೆಲ್ತಾರೆ, ಈ ಕೇಂದ್ರದಲ್ಲಿ ಆರೋಗ್ಯ ಮಂತ್ರಿ ಆಗ್ತಾರೆ ಅಂತೇಳಿ ನಾವು ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಕೇಳ್ಕೊಂಡು. ಸರ್, ಡಿ ಕೆ ಸುರೇಶ್ ರವರು ಸಿ ಎನ್ ಮಂಜುನಾಥ್ ಅವರಿಗೆ ಅವ್ರಿಗೆ ನಾಡಿ ಮಿಡಿತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸಾವಿರಾರು ಜನರ ನಾಡಿ ಮಿಡಿತಗಳನ್ನು ನೋಡಿ ಅವ್ರನ್ನ ಬದುಕಿಸತಕ್ಕಂಥ ಜನ ಇವತ್ತು ಜನರ ನಾಡಿ ಮಿಡಿತ ಅವ್ರಿಗೆ ಗೊತ್ತಿಲ್ಲ ಅಂದರೆ ಯಾವ ಅರ್ಥದಲ್ಲಿ ಹೇಳ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇವತ್ತು ಇವರ ಸೇವೆ ಬರೀ ಕರ್ನಾಟಕಕ್ಕಲ್ಲದೆ ದೇಶಕ್ಕೆ ಬೇಕು ಅನ್ನೋ ಒಂದು ವಿಚಾರನ ಇಟ್ಕೊಂಡು ಅವ್ರಿಗೆ ಓಟ್ ಕೊಡ್ಬೇಕಂತ ಕೇಳ್ಕೊಳ್ತಾರೆ. ಸಿ ಎನ್ ಮಂಜುನಾಥ್ ಅವರು, ಹೌದು ಡಾಕ್ಟರ್ ಒಪ್ಕೊಂತೀನಿ, ಅವರು ಒಂದು ಸರ್ಕಾರದ ಸಂಸ್ಥೆಯಲ್ಲಿ ಒಬ್ಬರು ಅಧಿಕಾರಿಯಾಗಿ ಡಾಕ್ಟ್ರು ಸೇವೆಯನ್ನ ಮಾಡಿದ್ದಾರೆ, ತುಂಬ ಸಂತೋಷ. ಅವ್ರ ಕೆಲಸನೇ ಡಾಕ್ಟ್ರು ಸೇವೆ ಮಾಡೋದೆ, ಅವರು ರೋಗಿಗಳನ್ನ ನೋಡ್ತಕ್ಕಂಥದ್ದು, ನಮಗೂ ಖುಷಿ ಇದೆ. ಅವರೇನು ಒಳ್ಳೆಯವರಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಅವರು ಜಯದೇವ ಹಾಸ್ಪಿಟ್ಲು ಯಾವುದು ಸರ್ಕಾರಿ ಆಸ್ಪತ್ರೆ, ಪ್ರೈವೇಟ್ ಹಾಸ್ಪಿಟ್ಲ್ ಅಲ್ಲ, ಸರ್ಕಾರಿಯ ಒಂದು ಸಂಸ್ಥೆ ಅದು. ಸರ್ಕಾರದ ಅನುದಾನಗಳು ಬಂದರೆ ತಾನೇ ಡೆವಲಪ್ಮೆಂಟ್ ಮಾಡೋಕ್ಕಾಗೋದು. ಅವರು ಎಷ್ಟು ಡಾಕ್ಟ್ರು ನೋಡಿರ್ಬೋದು, ಎಲ್ಲ ಮಾಡಿರ್ಬೋದು, ಅದು ಇಲ್ಲಿ ಸ್ಥಳೀಯವಾಗಿ ಜನಸಾಮಾನ್ಯರು, ರೈತರು, ಸಮಾಜ, ಎಲ್ಲ ಸಮಾಜದ ವರ್ಗಗಳನ್ನ ನೋಡ್ಬೇಕಂತಾದ್ರು ಯಾರು? ಈಗ 10 ವರ್ಷ ಆಯಿತು, ಹಿಂದೆ ಇಲ್ಲೇ ಕುಮಾರಸ್ವಾಮಿ ಅವರು 2 ಸಾರಿ ಸಿ ಎಂ ಆಗಿದ್ದರು, ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು, ಅವರು ಎಲ್ಲ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ. ಇವತ್ತು ನೀವು ರಾಮನಗರ ಟೌನ್ ಒಳಗಡೆ ಓಟ್ ಬನ್ನಿ, ಎಷ್ಟು ರಸ್ತೆಗಳು ಅದಿಯಟ್ಟೋಗಿದೆ. 35 ವರ್ಷದಿಂದ ಇಲ್ಲೇ ಆಡಳಿತ ಮಾಡ್ತಾಯಿದ್ರು ಎಮ್ ಎಲ್ ಎಗಳು, ಬೇರೆ ಬೇರೆ ಪಕ್ಷದವರು ಇದ್ದರು, ಅದು ಜೆ ಡಿ ಎಸ್ ಪಕ್ಷದವರೇ ಇದ್ದರು, ಅವರೆಲ್ಲ ಏನು ಮಾಡಿದ್ದಾರೆ ನೋಡಿ, ನೀವೇನು ಹೇಳ್ತೀರಿ? ನೋಡ್ಕೊ ಬನ್ನಿ. ಅಲ್ರಿ, ಈಗ ಮೋದಿ ಸರ್ಕಾರ ಇದ್ದಾಗ ನಮ್ಗೆ ರೇಟ್ ಜಂಪ್ ಇತ್ತು, ಆಧಾರ್ ಸೀದಿಂದಾಗ 800 ರೂಪಾಯಿ ಇತ್ತು. ಮೋದಿ ಸರ್ಕಾರ ರೈತರಿಗೆ, ಮೋದಿ ಸರ್ಕಾರದಿಂದ ಏನ್ ಬರ್ತಾ ಇದೆ ರೇಷ್ಮೆ ಬೆಳೆಗಾರರಿಗೆ ಅಂತ ಏನ್ ಮಾಡಿದ್ದಾರೆ ಮೋದಿ ಸರ್ಕಾರ? ನೂಲೇನ ಪರ್ಚೇ, ರೈತರು ರೀಲರ್ಸ್ ನೂಲೇನ ಪರ್ಚೇಸ್ ಮಾಡ್ತಾವ್ರ? ರೀಲರ್ಸ್ಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೋದಿ ಸರ್ಕಾರ. ಅವ್ರು ಮಾಡ್ತಾ ಇರೋದಿಲ್ಲಿ ಯು ಪಿನಲ್ಲಿ ಉತ್ತರ ಪ್ರದೇಶಕ್ಕೆ ತಗೊಂಡೋಗಿ ಎಲ್ಲದನ್ನು ಕೂಡ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಏಷ್ಯಾದಲ್ಲೇ ದೊಡ್ಡ ಮಾರ್ಕೆಟು ರಾಮನಗರ ಮಾರ್ಕೆಟು. ಇವತ್ತು ರೈತರಿಗೆ ಏನು ಬಂದಿದೆ ಮೋದಿ ಸರ್ಕಾರದಿಂದ? ಯಾಕೆ ಅವರು ಕೆ ಎಸ್ ಎಂ ಬಿ ಅಂತ ಸಂಸ್ಥೆಗಳನ್ನ ಯಾಕೆ ಮಾಡಬಾರ್ದು? ಅವ್ರಲಿಂದ ಏನು ಬಂದಲ್ರಿ, ಆದ್ರೆ ರೇಟ್ ಇತ್ತವಾಗ. ಇವರು ಈಗ ಅವರೇ ತಾನೇ ಇರೋದು ಮೋದಿ ಸರ್ಕಾರದಲ್ಲಿ ತಾನೇ ಇರೋದು. ಮೋದಿ ಕುಳಿತ ಕೆ ಜಿ ದೇವ್ರ ಯಾಕೆ ಬಂದಿಲ್ಲ ಸರ್? ದಿನ ಮೋದಿ ಏನ್ ಮಾಡ್ತಾ ಇದ್ದಾರೆ ರೈತರಿಗೆ? ಈ ಇಲೆಕ್ಷನ್ ಬಂದಿಂದ ರೇಟ್ ಸರ್, ಈಗ ಒಂದು ಆಯಿಲ್ ಯೂಸ್ ಸರ್ ಒಳ್ಳೆಣ್ಣೆ ಹೊರಗಿಂದ ಮಿಲ್ಲರು ಒಟ್ಟು ಮುಚ್ಕೊಂಡ್ಬಿಟ್ರು. ಇದು ಮೋದಿ ಸರ್ಕಾರ ಫಸ್ಟ್ ಮಾಡಿದ್ರು. ಸ್ವಲ್ಪ ತೊಗರಿ ಬ್ಯಾಳಿ ಜಾಸ್ತಿ ಆಯ್ತು, ತಗೋರಿ ಹೊರಗಿನ ತೊಗರಿ ತರಿಸ್ಬಿಡ್ತಾರೆ. ನಾ ಪಕ್ಷ ಭೇದ ಮಾಡತ್ತಿಲ್ಲ, ಮೋದಿನೂ ಬೇಕು ಎಲ್ಲರೂ ಬೇಕು ನಮ್ಗೆ. ಕರೆ ಅವರು ರೈತರಿಗಾಗಿ ಏನು ಮಾಡಿಲ್ಲ. ಅಲ್ಲೇ ಬಾರ್ಡ್ರ್ ಒಳಗೆ ಎಷ್ಟು ಸ್ಟ್ರೈಕ್ ಮಾಡ್ತಾರಲ್ಲ ರೈತರು, ಹೋದ ಸಾರಿ ನೋಡಿಲ್ಲ ತಿಂಗಳಗಟ್ಟಲೆ ಮಾಡಿದಾರಲ್ಲ. ಮೋದಿ ಸರ್ಕಾರ ಏನು ಮಾಡ್ತು? ಸೋಮ್ಯ ಮೋದಿ, ನಾವು ರಾಹುಲ್ ಗಾಂಧಿ ಹೇಳೋದು ಏನು ಸಂಬಂಧ ಇದೆ? ನಮ್ಮ ಕಷ್ಟ ಯಾರಿಗೆ ರೈತರಿಗೆ ಯಾರು ಅವ್ರ ಬಗ್ಗೆ ತುಂಬಿಸ್ತಾರೆ ಸರ್? ಅಷ್ಟೇ ಅವ್ರ ಜೋಬ್ ತುಂಬಿಸ್ಕೊಂಡು ಹೆಣ್ಣು ಮಗಳ ಸಾಲ ಸಾಲ ಮಾಡ್ತೇವೆ ಅಂತ ಆಶ್ವಾಸನೆ ಬಜೆಟ್ ಮಾಡಿದ್ರು ಅಂತ ಹೇಳಿ ಕೆ ಜಿ 30 ರೂಪಾಯಿ ಐತಿ, ಯಾವ ಕಾರಣಕ್ಕೆ ಸುದ್ದಿ ತಿಳಿಸಿನ? ಆಮೇಲೆ 50 ರೂಪಾಯಿ ಕೊಡ್ತೇವೆ ಅಂದ್ರೆ ಅದು ಪ್ರತಿಯೊಂದು ರಾಜಕಾರಣ ಎಲ್ಲಿ ಹೋದ್ರೆ ರೈತರೇ ರಾಷ್ಟ್ರದ ಬೆನ್ನೆಲುಬು ಹೇಳ್ತಾರೆ, ಬಾಯಿಗೆ ಹೇಳ್ತಾರೆ, ಬಾಯಿಲಿ ಹೇಳ್ತಾರೆ. ಈ ನಿಜವಾಗಿ ರೈತರು ಬೆನ್ನೆಲುಬು ಮುರಿಯೋರೇ ರಾಜಕಾರಣಿಗಳು.
ಆ ಡಬ್ಬು ಸುಬ್ಬು ಸರಿ ಇದು ಇಲ್ಲಿ ರೇಷ್ಮೆ ಮಾರುಕಟ್ಟೆಯಲ್ಲಿ ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡುತ್ತಾ ಇರುವಂತದ್ದು ಈ ಬಾರಿಯ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜನಮತ ಯಾತ್ರೆಯ ಮೂಲಕವಾಗಿ ನಾವು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಓಡಾಡಿ ಇಲ್ಲಿನ ಜನರ ಅಭಿಪ್ರಾಯವನ್ನು ಸಂಗ್ರಹಿಸುವಂತಹ ಪ್ರಯತ್ನವನ್ನು ಮಾಡಿದ್ವಿ. ಬಹಳ ಮುಖ್ಯವಾಗಿ ಒಂದು ಕಡೆಯಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್, ಮತ್ತೊಂದು ಕಡೆಯಲ್ಲಿ ಡಿ ಕೆ ಸುರೇಶ್, ಇಬ್ಬರ ನಡುವೆ ಕೂಡ ಜಿದ್ದಾಜಿದ್ದಿನ ಫೈಟ್ ಇಲ್ಲಿ ನಡೀತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹೃದಯವಂತ ಡಾಕ್ಟರ್ ಅನ್ನುವಂತಹ ಸರ್ಟಿಫಿಕೇಟನ್ನು ಮಂಜುನಾಥ್ ಅವರ ಬಗ್ಗೆ ಜನ ಹೇಳ್ತಾ ಇದ್ರೆ, ಕೆಲಸಗಾರ ಅನ್ನುವಂತಹ ಅಭಿಪ್ರಾಯವನ್ನು ಡಿ ಕೆ ಸುರೇಶ್ ಅವರ ವಿಚಾರದಲ್ಲಿ ಪ್ರಸ್ತಾಪಿಸ್ತಾರೆ. ಹೀಗಾಗಿ ಇದು ವ್ಯಕ್ತಿ ವ್ಯಕ್ತಿಯ ನಡುವಿನ ಫೈಟಾಗಿಯೂ ಕೂಡ ಕಾಣ್ತಾ ಇದೆ. ಜೊತೆ ಜೊತೆಗೇ ಮೈತ್ರಿ ಪಕ್ಷ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ಫೈಟ್ ಕೂಡ ಇಲ್ಲಿ ಇದ್ದೇ ಇದೆ. ಇದು ಇವತ್ತಿನ ಜನಮತ ಯಾತ್ರೆ. ನಾಳೆ ಇನ್ನೊಂದು ಲೋಕಸಭಾ ಕ್ಷೇತ್ರದಲ್ಲಿ ಜನಮತ ಯಾತ್ರೆ ಮೂಲಕವಾಗಿ ನಿಮ್ಮನ್ನು ಭೇಟಿಯಾಗ್ತೀವಿ. ನಮಸ್ಕಾರ.